स्वागत है आपका यस न्यूज़ कर्नाटक एक्सप्रेस में। मैं आपके साथ सुफियान। चलिए आज की ताज़ा खबर पर नज़र डालते हैं। ನಾವೇ ಹುಲಿ ಮುಂದೆ ಹುಲಿ ಉಗುರು ಹಾಕೊಳ್ಳೋದು ಅವಶ್ಯಕತೆ ಏನಿತ್ತು? ಈಗ ಕಾನೂನು ಅರಿವು ಅದ ನಮ್ಗೆ, ಕಾನೂನು ದೃಷ್ಟಿಯಿಂದ ಕಾನೂನನ್ನು ಕಾಯ್ದಿಟ್ಟು ನೋಡ್ಕೊಂಡು ಹೋಗ್ತಕ್ಕಂಥ ನಮ್ಮ ಮನುಷ್ಯಂದ್ರೆ ಆ ಹುಲಿ ಉಗುರದ ಒರಿಜಿನಲ್ ಅದು ಡೂಪ್ಲಿಕೇಟ್ ಅದ ನೋಡ್ಬೇಕಲ್ಲ, ಅದೇನೋ ವಾಸ್ತು ಪ್ರಕಾರ ಏನೋ ಹಾಕೋಬೇಕು ಅಂಥೇಳಿ ಏನೋ ಡೂಪ್ಲಿಕೇಟ್ ಅದನ್ನು ಹಾಕ್ಕೊಂಡಿದ್ದದು ಇವತ್ತಿಂದಲ್ಲ, ಭಾಳ ವರ್ಷಗಳ ಹಿಂದಿಂದದು, ನನಗನ್ಸೋ ಮಟ್ಟಿಗೆ ಒಂದು 7-8 ವರ್ಷದ ಹಿಂದಿಂದದು, 2016-17 ಇವತ್ತಿಂದ ಅಲ್ಲ ಅದು, ಅದು ಏನೋ ಬ್ಯಾಡ್ ಅಂಥೇಳಿ ಅದು ತೆಗೆದುಬಿಟ್ಟೆವು ನಾವು, ಅದನ್ನು ಅದು ಸರಿ ಅನ್ಸಂಗಿಲ್ಲ ಅಂಥೇಳಿ. ಯಾರೋ ಇದನ್ನು ಯಾರು ಮಾಡ್ತಾರೋ ಏನೋ, ನಮ್ಮ ಮನೆತನ ಬೆಲೆ ನನ್ನ ಸಣ್ಣ ಮಗನ ಮೇಲೆ ಮಾಡಿದ್ರು, ಈಗ ನನ್ನ ದೊಡ್ಡ ಮಗನ ಮೇಲೆ ಮಾಡಾಕತ್ತಾರ, ಮತ್ತು ಇನ್ನು ಯಾರ್ಯಾರ ಮೇಲೆ ಮಾಡ್ತಾರೆ ಮಾಡ್ತಾರೆ, ಅವ್ರಿಗೇನು ಕೆಲಸನೂ ಇಲ್ಲ, ಅವ್ರಿಗೆ ಪ್ರಬುದ್ಧ ರಾಜಕಾರಣಿಗಳು ಅನ್ಸ್ಕೋಬೇಕು. ರಾಜಕಾರಣಿ ಅಂದರೆ ಪ್ರಬುದ್ಧ ರಾಜಕಾರಣಿಗಳು ಅಂತಂದರೆ ಅವ್ರದ್ದು ಒಂದು ಸ್ವಲ್ಪ ಮಾನ ಮರ್ಯಾದೆ ಕಾಪಾಡ್ತದೆ. ಮತ್ತು ಇದನ್ನೆಲ್ಲ ಬಿಟ್ಕೊಂಡು ನನ್ನ ಮಗನ ಮೇಲೆ ಹುಲಿ ಉಗುರೋದು ಅಂಥೇಳಿ, ಇವರೇನು ಅದನ್ನು ಒರಿಜಿನಲ್ ಅದು ಅಂತೇಳಿ ನಾವು ನೋಡ್ಕೊಂಡ್ರೆ, ನಾವೇನು ಹುಲಿ ಬ್ಯಾಟೆ ಆಡೋಕೆ ಹೋಗ್ತೀವಿ? ಬ್ಯಾಟಿ ನಮ್ಮನ್ನು ಆಡ್ತದೆ ಹುಲಿ, ಮತ್ತು ಆ ಹುಲಿ ಕಾನೂನು ಅರಿವು ಇಟ್ಕೊಂಡು ನಾವು ಮಾಡೋಕ್ಕೆ ನಮಗೇನು ಮಾನ ಮರ್ಯಾದೆ ಇಟ್ಕೊಂಡೇ ನಾವು ಮಾಡ್ಬೇಕಲ್ಲ. ಅದನ್ನೆಲ್ಲ ಬಿಟ್ಟು ಸೃಷ್ಟಿ ಮಾಡಿ ಅದನ್ನು ಮಾಧ್ಯಮದ ಮುಖಾಂತರ ಓಡಿಸೋದು, ಫೇಸ್ಬುಕ್ನಲ್ಲಿ ಓಡಿಸೋದು, ಇದೆಲ್ಲ ಸತ್ಯಕ್ಕೆ ಸೂರು ಅದ. ಅದನ್ನು ಡುಪ್ಲಿಕೇಟ್ ಅದು, ಅದು 7-8 ವರ್ಷ 2016-17 ಅದನ್ನು ಏನೋ ಇಲ್ಲೇನೋ ಇದರೊಳಗೆ ಬಂದಿದ್ದದು, ಅದನ್ನು ಏನೋ ತೊಗೊಂಡು ಹಾಕ್ಕೊಂಡು ಪುಡು ತೊಗೊಂಡಿದ್ದು ಖರೆ, ಅದು ಅದು ಡುಪ್ಲಿಕೇಟ್. ಅದು ಮುಂದೆ ಬೇಕಾದ್ರೆ ಅಧಿಕಾರಿಗಳು ತನಿಖೆ ಮಾಡಲಿ ಅದನ್ನು, ಅದಕ್ಕೆ ನಾವು ತಯಾರಿದ್ದೀವಿ, ತನಿಖೆಗೆ ನಾವು ಸಿದ್ಧಿದ್ದೀವಿ. ಅದನ್ನು ಬಿಟ್ಕೊಂಡು ಇದನ್ನೇ ಒಂದು ಮುಂದಿಟ್ಕೊಂಡು ಈ ಚಿಲ್ಲರೆ ರಾಜಕಾರಣ ಮಾಡ್ಕೊತ ಎಲ್ಲರಿಗೆ ಹೇಳೋದು ಕೇಳೋದು, ಅವರು ಭಾಳದವು. ನಾ ಹೇಳಿಲ್ಲ ಪಿಕ್ಚರ್ ಬಂತು ಅವು ಬಿ ಬಾಕಿ ಅಂತ ಹೇಳಿ ನಿಮಗೆ ಮೊನ್ನೆ, ಅದನ್ನು ನಾನು ಅದನ್ನು ಹೇಳ್ತೀನಿ ಅವ್ರು, ಅವಾಗ ನೀವು ಮಾಧ್ಯಮದವ್ರು ನನಗೆ ಸಾಥ್ ಕೊಡ್ಬೇಕು. ಯಾಕೆ ಒಳಬಳ ವಿಜುಗೌಡರು ಅವ್ರ ಮಕ್ಕಳು ನೋಡ್ರಿ ಈ ರೀತಿ ವೈರಲ್ಗಳು ಜಾಸ್ತಿ ಬೇಗ ಆಗ್ತಾವೆ, ಆಮೇಲೆ ಆರೋಪಗಳು ಭಾಳ ಕೇಳ್ಬಿಡ್ತಾವೆ ನೋಡ್ರಿ. ಅವ್ರಿಗೆ ಕೆಲಸ ಇಲ್ಲ. ಒಂದು, ಇಡೀ ನನ್ನ ಬಬ್ಲೇಶ್ವರ ವಿಧಾನಸಭಾ ಕ್ಷೇತ್ರದಾಗ 80,000 ಮತದಾನ ಮಾಡ್ಯಾರ ನನಗೆ, ಅವರು ದುಡ್ಡು ಕೊಟ್ಟು ಚುನಾವಣೆಯಲ್ಲಿ ಆರಿಸ್ಬಿಡ್ತಾರೆ. ನಾನು ಸತ್ಯಾರ್ ಚಂದ್ರಲ್ಲ, ನಾನು ಅವ್ರಿಗೆ ಚಾಪಾಣಿಗೆ ಒಂದು ಸ್ವಲ್ಪ ಆದರೂ ಖರ್ಚು ನಾನು ರೊಕ್ಕ ಕೊಟ್ಟಿರ್ತೀನಿ, ನಾನು ಕೊಟ್ಟಿಲ್ಲ ಕೇಳಂಗಿಲ್ಲ. डेल्टा लर्न ऑनलाइन स्पोकन इंग्लिश क्लासेस लाया है आपके लिए सुनहरा मौका। स्पोकन इंग्लिश आजकल ना सिर्फ एक शौक है बल्कि अहम ज़रूरत बन चुका है। अगर आप लोग घर बैठे इंग्लिश सीखना चाहते हो तो अभी हमारे एक्सपर्ट से संपर्क करें 9972959599 और 8050828793। ಆದರೆ ಅವರು ಒಂದು ಹೋಟಿಗೆ 5,000-10,000 ಕೊಟ್ಟು ಆರಿಸಿ ಬರ್ತಾರೆ. ನಾನು 80,000 ಓಟ್ ಹಾಕ್ತೀನಿ ಅಂದರೆ ಅವ್ರಿಗೆ ಚಿಂತೆ ಆಗ್ಯದು, ಯಾಕಂದ್ರೆ ನಾನು ಮುಖ್ಯಮಂತ್ರಿ ಆಗ್ತೀನಿ, ನಾನು ಮುಖ್ಯಮಂತ್ರಿ ಆಗ್ತೀನಿ ಅನ್ನೋ ಕನಸು ಕಾಣ್ತಿದ್ರು. ಮುಖ್ಯಮಂತ್ರಿ ಅಂತೇಳಿ ಘೋಷಣೆ ಮಾಡ್ಕೊಂಡ್ರೆ ಲಾಸ್ಟಿಗೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಹಾಕಾರೆ ಓಟ್ ಹಾಕ್ರಿ ಅಂತೇಳಿ ಡವೇಟ್ ಮಾಡಿದ್ರು. ಆ ದೇಶದಿಂದ ಇವತ್ತು ನಾವು ಆ ಕ್ಷೇತ್ರದಲ್ಲಿ ನಾವು ಏನಾದರೂ ಮತ್ತೆ ನಾವು ಇವರಿಗೆ ಟಕ್ಕರ್ ಕೊಡ್ತೀವಿ ಅನ್ನೋದು ಗೊತ್ತೈತೆ ಅವರಿಗೆ, ಉದ್ದೇಶಪೂರ್ವಕವಾಗಿ ನಮ್ಮ ಮನೆತನ ಮೇಲೆ ನನ್ನ ಮಕ್ಕಳ ಮೇಲೆ. ಈಗ ಒಂದು ವಿಚಾರ ಮಾಡಿರಿ, ನನ್ನ ಮಕ್ಕಳ ಮೇಲೆ ಅವರು ಪ್ರಬುದ್ಧ ರಾಜಕಾರಣಿ ಅದಾವ ಯಾವ ರೀತಿ ಬನವಾಡದಲ್ಲಿ ಭಾಷಣದಾಗ ಮಾತಾಡೋದು ಅದನ್ನು ನೋಡಿರಿ, ನೀವು ತೆಗೆದು ನೋಡಿರಿ ಫೇಸ್ಬುಕ್ನಲ್ಲಿ. ಮಾತಾಡೋಕ್ಕೊಂದು ರೀತಿ ನಿವಾಸ ಇರ್ತದೆ, ಅದಕ್ಕೆ ಯಾವ ರಾಜಕಾರಣಿಗಳು ಮಾತಾಡೋಂಗಿಲ್ಲ. ಅದು ಯಾವಾಗಿಂದ ಅದು ಏನು ಅಪ್ರೂವ್ ಮಾಡಿಕೊಡ್ಬೇಕು? ಪೊಲೀಸರೇ ಅದನ್ನು ಎಫ್ ಐ ಆರ್ ಮಾಡ್ತಾರೆ, ಪೊಲೀಸರೇ ಬಿ ಫಾಲ್ಸ್ ಮಾಡ್ತಾರೆ, ಪೊಲೀಸರೇ ಮತ್ತೆ ನಮಗೆ ತನಿಖೆಗೆ ಆದೇಶ ಮಾಡಿರಿ ಅಂಥೇಳಿ ಮತ್ತೆ ಕೋರ್ಟಿಗೆ ಹೋಗ್ತಾರೆ. ಇದು ಯಾವ ಕಾಯ್ದೆ ಕಾನೂನು ನನಗೆ ಗೊತ್ತಾಗಲಾಗ್ಯದ. ಭಾಳ ಸ್ಪಷ್ಟವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೀತಕ್ಕಂಥ ಒಂದು ಗ್ರಂಥಗಳನ್ನು ಓದಬೇಕು. ಅದನ್ನೆಲ್ಲ ಬಿಟ್ಕೊಂಡು ಅವರೇ ಎಫ್ ಐ ಆರ್ ಮಾಡೋರು, ಅವರೇ ಬಿ ಫಾಲ್ಸ್ ಮಾಡೋರು, ಅವರೇ ಹೊಳ್ಳೆ ತನಿಖೆ ಮಾಡೋಕ್ಕೆ ಆದೇಶ ಮಾಡ್ರಿ ಅನ್ನೋರು ಅವರೇ. ಇವರೇನು ಮಾಡಿದ್ರು ಅದಕ್ಕೂ ಜಗ್ಗಂಗಿಲ್ಲ, ಬಗ್ಗಂಗಿಲ್ಲ. ನಾನು ನಿಯತ್ತಿಂದ ನಮ್ಮ ಮನೆತನದಿಂದ ಇಡೀ ಬಬ್ಲೇಶ್ವರ ಕ್ಷೇತ್ರದಾಗ ಜನರ ಜೊತೆ ನಾನು ಬರ್ತಿದ್ದೀನಿ, ಜನ ನನ್ನ ಜೊತೆ ಇದ್ದಾರೆ,
इवर यी मूर्ना सारी आरस बरबा यी आरस बंद्रे आत्मलोकन मे सुष्टिमी नन मेले अपोदी तुम जनर इू पड़ी हटार जन नन यू न्षेत्र जन नन कई बिड़ंग अब हत सार नान सोतर अल निती जन आशीर्वाद नन नन मेले नु मनित मेले नु मकल मेले बेरे बेरे आरोप अदू नानु साक्षी आधार नानी तनिखे ಯಾವುದೇ ಹೊಸ ಸುದ್ದಿಯನ್ನು ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್‌ಪ್ರೆಸ್ ನ ನೋಡ್ತಾ ಇರಿ ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಬಾಜು ಇರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಹಾಗೆ ನಮ್ಮ ಚಾನೆಲ್ ನ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ನಡೆ ಸತ್ಯದ ಕಡೆಗೆ।